ಉತ್ಸಾಹಿಗಳಿಗೆ ಯಕ್ಷಗಾನವನ್ನು ತುಂಬು ಹೃದಯದಿಂದ ಕಲಿಸಿಕೊಟ್ಟಿದ್ದಾರೆ. ಅವರು ಮೃದಂಗ, ಚಂಡೆ, ಭಾಗವತಿಕೆ, ವೇಷ ಕಟ್ಟೋದು, ಕುಣಿತ ಎಲ್ಲದೂ ಬರುತ್ತೆ ಅವರಿಗೆ. ಒಂಥರ ಯಕ್ಷಗಾನ ಸರ್ವಕಲಾ ಸಂಪನ್ನ ಅವರು. ಅವರು ಎಲ್ಲರನ್ನು ತುಂಬ ಚೆನ್ನಾಗಿ ತಯಾರು ಮಾಡಿದ್ದಾರೆ. ಅದನ್ನು ಇನ್ನೊಂದು ಸ್ವಲ್ಪ ಕ್ಷಣದಲ್ಲಿ ನೀವು ನೋಡಲಿದ್ದೀರಿ. ಗುರುಗಳೇನೋ ಸಿಕ್ಕಿದ್ರು ನಮಗೆ, ವಿದ್ಯಾರ್ಥಿಗಳು ಉತ್ಸಾಹಿ ವಿದ್ಯಾರ್ಥಿಗಳು ಇದ್ದಾರೆ. ಆದರೆ ಕಲಿಸ್ಲಿಕ್ಕೆ ಒಂದು ಸ್ಥಳ ಬೇಕಲ್ಲ. ಮನೆಯಲ್ಲಿ ಕಲಿಸ್ಲಿಕ್ಕೆ ಶುರು ಮಾಡಿದರೆ ಪಕ್ಕದ ಮನೆಯವರು ಬರ್ತಾರೆ, ಪೊಲೀಸರು ಬರ್ತಾರೆ. ಸೊ ಏನು ಮಾಡೋದು, ಹೇಗೆ ಮಾಡೋದು ಅಂತ ತುಂಬ ಚಿಂತೆಯಲ್ಲಿದ್ವಿ ನಾವು. ಆಮೇಲೆ ಪಂಡಿತ ಗಜಾನಂದ ಜೋಶಿ ಅವರು ಹೇಳಿದರು, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ, ನಮ್ಮ ದೇವಸ್ಥಾನ ಇದೆ, ನಮ್ಮ ದೇವಸ್ಥಾನದಲ್ಲಿ ನೀವು ಕಲೀರಿ, ಇಲ್ಲಿ ಒಂದು ಆಟ ಮಾಡಿ, ಚೆನ್ನಾಗಿರ್ತದೆ ಅಂತ ತುಂಬು ಹೃದಯದಿಂದ ನಮಗೆ ಅವರು ಇಲ್ಲಿ ಜಾಗವನ್ನು ಕೊಟ್ಟು ಈ ಆಟಕ್ಕೆ ರಂಗಸಜ್ಜಿಕೆಯನ್ನು ತಯಾರು ಮಾಡಿಸಿಕೊಟ್ಟು ಒಂದು ತರಹ ನಮಗೆ ಮಾರ್ಗದರ್ಶಕರಾಗಿ, ಹಿರಿಯರಾಗಿ ನಮ್ಮ ಈ ಸಕಲ ಕಾರ್ಯಕ್ರಮ ಚಂದ ಕಾಣಿಸಿಕೊಡುವುದಕ್ಕೆ ಪಂಡಿತ ಗಜಾನಂದ ಜೋಶಿಯವರ ಹೃತ್ಪೂರ್ವಕ ಆಶೀರ್ವಾದವೇ ಕಾರಣ ಅಂತ ನಾನು ಒತ್ತಿ ಹೇಳುತ್ತೇನೆ. ಅವರ ಆಶೀರ್ವಾದದಿಂದ ಮಾತ್ರ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರುವುದಕ್ಕೆ ಕಾರಣ. ಆಮೇಲೆ ಮೊದಲಿಗೆ ನಾನು ಮೊದಲು ಹೇಳಿದಂತೆ ಕೆ ಜೆ ಗಣೇಶ್ ಅವರು ಸರ್ವಕಲಾ ನಿಪುಣರು. ಅವರು ಇಲ್ಲಿ ಚಂಡೆಯವರನ್ನ ತಯಾರು ಮಾಡಿದ್ದಾರೆ. ಮತ್ತೆ ತೇಜಸ್,
ಇವರು ಮೂರು ಜನ ಚಂಡೆಯಲ್ಲಿ ನಿಪುಣರಾಗಿದ್ದಾರೆ. ಪ್ರಾರಂಭದಲ್ಲಿ ಅವರಿಂದ ಚಂಡೆ, ನಂತರ ಚಂಡೆ ಜೊತೆಗೆ ಭಾಗವತರು ಬೇಕಲ್ಲ. ಕೆ ಜೆ ಗಣೇಶ್ ಅವರು ಇನ್ನೊಂದು ಎರಡು ದಿವಸದಲ್ಲಿ ವಾಪಸ್ ಹೋಗ್ತಾರೆ, ಅವ್ರು ಹೋದ್ಮೇಲೆ ಭಾಗವತರು ಬೇಕಲ್ಲ. ಅದಕ್ಕೆ ನಮ್ಮ ಚಿನ್ಮಯ ಮತ್ತೆ ಪ್ರಶಾಂತ್ ಅವರು ಭಾಗವತ ಸೊ ಇವರ ಕಾರ್ಯಕ್ರಮ ಆದ್ಮೇಲೆ ಚಂಡೆ ಬಾರಿಸ್ಲಿಕ್ಕೆ ನಾವು ನಮ್ಮ ಪಿ ವಿ ಹಾಸ್ಯಗಾರರ ಮಗನಾದ ಆನಂದ ಹಾಸ್ಯಗಾರರನ್ನ ಬಂದ್ಬಿಟ್ಟು ನೀವು ಕಾರ್ಯಕ್ರಮವನ್ನು ಚಂದ ಗಾಣಿಸಿಕೊಡ್ಬೇಕು ಅಂತ ಕೇಳ್ಕೊಂಡ್ವಿ. ಅವರು ಸ್ಯಾಕ್ರಮಂಟದಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬಂದು ವೇಷ ಕಟ್ಟಲಿಕ್ಕೆ ನಮಗೆಲ್ಲ ತುಂಬ ಸಹಾಯ ಮಾಡಿ ಆಮೇಲೆ ಯಕ್ಷಗಾನದಲ್ಲಿ ಚಂಡೆ ಬಾರಿಸ್ತಾ ಇದ್ದಾರೆ. ಮತ್ತೆ ಕೆ ಜೆ ಗಣೇಶ್ ಅವರ ಮಧುರ ಕಂಠವಂತೂ ನೀವು ಕೇಳಿಯೇ ಇದ್ದೀರಿ. ಅವರ ಭಾಗವತಿಕೆಯಲ್ಲಿ ಆಟ ಇನ್ನು ಶುರುವಾಗುತ್ತದೆ. ಇನ್ನು ನಿಮ್ಮ ಸಮಯವನ್ನ ತೆಗೆದುಕೊಳ್ಳುವುದಿಲ್ಲ, ಆಟವನ್ನ ಶುರು ಮಾಡೋಣ. ಇಲ್ಲಿಯವರೆಗೆ ನಿರೀಕ್ಷಿಸಿರುವ ನಿಮಗೆ ನಿಮ್ಮ ಮನಸ್ಸಿನ ತುಂಬಾ ಹರ್ಷಗೊಳಿಸುವಷ್ಟು ಚೆನ್ನಾಗಿ ಯಕ್ಷಗಾನ ನಡೆಯುತ್ತದೆ. ಧನ್ಯವಾದಗಳು. ದಕ್ಷಿಣಾ